ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಸ್ಕಾಟ್ಲೆಂಡ್ ಮ್ಯಾಚಲ್ಲಿ ಒಂದು ರನ್ ಔಟ್ ಆಯಿತು. ಸುಮಾರು ಜನಕ್ಕೆ ಗೊತ್ತಿಲ್ಲ, ಅದು ಶಮಿ ತೆಗೆದಿದ್ದ ವಿಕೆಟ್ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಆ ರನ್ ಔಟ್ ಮಾಡಿದ್ದು ಯಾರು, ಯಾರಪ್ಪ ರನ್ ಔಟ್ ಮಾಡಿದ್ದು? ಸೂಪರ್ವಾಗಿತ್ತು ಗೈಸ್, ನಿಜವಾಗ್ಲೂ ಪಂದ್ಯ ಬೆಂಕಿಯಾಗಿತ್ತು. ನಮ್ಮ ಆಟಗಾರರು ಸೂಪರ್ವಾಗಿ ಆಡಿದ್ರು, ಬೌಲಿಂಗ್ ಫಸ್ಟು ಅದಾದಮೇಲೆ ಬ್ಯಾಟಿಂಗ್ ಮಾಡಿ ಆರಾಮಾಗಿ ಸ್ಕಾಟ್ಲೆಂಡ್ ವಿರುದ್ಧ ಗೆದ್ದು ಅದು ನಮಗೆ ದೊಡ್ಡ ಮಾರ್ಜಿನಲ್ಲಿ ಗೆಲ್ಲಬೇಕಾಗಿತ್ತು. ಒಂದು ರೆಕಾರ್ಡ್ ಬ್ರೇಕಿಂಗ್ನ ಮಾರ್ಜಿನ್ ಮಾಡಿದ್ರು. ಆ ಮ್ಯಾಚಲ್ಲಿ ಒಂದು ರನ್ ಔಟ್ ಆಯಿತು. ಸ್ಕಾಟ್ಲೆಂಡಿನ ಬ್ಯಾಟ್ಸ್ಮನ್ನು ಕೊನೆಯಲ್ಲಿ ಔಟ್ ಆದರು. ಯಾರಪ್ಪ ಅಂದರೆ LBW ಅಪೀಲ್ಗೆ ಎಲ್ಲರೂ ಕೂಡ ಹೋಗ್ತಾಯಿದ್ರು. ಆದರೆ ಆ ಕಡೆಯಿಂದ ನಿಮ್ಮ ಮೆಚ್ಚಿನ ಆಟಗಾರ ಇಶಾನ್ ಕಿಶನ್ ಬಾಲ್ ತೊಗೊಂಡು ಬಂದು ರನ್ ಔಟ್ ಹೊಡೆದ್ಬಿಟ್ರು. ಹೆಂಗಿತ್ತಪ್ಪ ಇದು ಅಂದರೆ ಯಾರಿಗೂ ಗೊತ್ತೇ ಆಗಿಲ್ಲ ರನ್ ಔಟ್ ಆಯಿತು ಅಂತ. ಆಮೇಲೆ ಅಂಪೈರು ಔಟ್ ಅಂತ ಕೊಟ್ಟರು. ಅಲ್ಲಿ ಎಲ್ಲ ಕೂಡ ಓ LBW ಕೊಡ್ತಾರೆ, ಎಲ್ಲ ಅಂಪೈರ್ ನೋಡ್ತಾಯಿದ್ರು. ಆದರೆ ಇಶಾನ್ ಕಿಶನ್ ಆ ಕಡೆಯಿಂದ ಬಂದು ರನ್ ಔಟೇ ಹೊಡೆದ್ಬಿಟ್ರು. ಇದು ನಮ್ಮ ಇಶಾನ್ ಕಿಶನ್ ಜೀನಿಯಸ್. ನಿನ್ನೆ ಅವರು ಪ್ಲೇಯಿಂಗ್ ಲೆವೆನ್ ಇರಲಿಲ್ಲ, ಆದರೂ ಸಬ್ಸ್ಟಿಟ್ಯೂಟ್ ಫೀಲ್ಡರ್ ಆಗಿ ಈ ಥರ ಬಂದು ಫೀಲ್ಡಿಂಗ್ ಮಾಡೋದು ನಿಜವಾಗ್ಲೂ ಜೀನಿಯಸ್ ಫೀಲ್ಡಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ರನ್ ಔಟ್ ಮಾಡಿಲ್ಲ ಮಾಡಿಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಇದಕ್ಕಿಂತ ಬೇಕಾಗುರು ಇಶಾನ್ ಕಿಶನ್ ಸೂಪರ್ ರನ್ ಔಟ್, ಬ್ರಿಲಿಯಂಟ್ ಫೀಲ್ಡಿಂಗ್, ಇದೇ ಥರ ಫೀಲ್ಡಿಂಗ್ ಮಾಡಬೇಕು ಇಶಾನ್ ಕಿಶನ್. ಪ್ಲೇಯಿಂಗ್ ಲೆವೆನ್ ಇಲ್ಲ ಅಂದರೂ ಕೂಡ ಈ ಥರ ಒಂದು ಸ್ಪೋರ್ಟಿವ್ನೆಸ್ ನೋಡಿಸ್ತಾರಲ್ಲ, ಇದು ನಮ್ಮ ಟೀಮ್ ಇಂಡಿಯಾ. ಆಟಗಾರರು ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದಾರೆ. ನಿನ್ನೆ ಕಿಂಗ್ ಕೊಹ್ಲಿಯ ಬರ್ತ್ಡೇ ಬೇರೆ, ಸೂಪರ್ವಾಗಿತ್ತು ಅವರ ಬರ್ತ್ಡೇ ಸೆಲೆಬ್ರೇಷನು. ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಗೇಮ್ನ, ನಾವು ಕೂಡ ಸೂಪರ್ವಾಗಿ ಎಂಜಾಯ್ ಮಾಡಿದ್ರಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಬನ್ನಿ, ಇದೇ ಥರ ಸಪೋರ್ಟ್ ಮಾಡಿ. ಟೆಲಿಗ್ರಾಮ್ಗೆ ಫಾಲೋ ಮಾಡಿ ಅಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು.